ಶಾಂತ ಆಗುತ್ತೆ. ಸೊ ಯು ಕ್ಯಾನ್ ಡೂ ಮೆಡಿಟೇಷನ್ ಆಲ್ ದ ಟೈಮ್ ಎವ್ರಿ ಟೈಮ್. ಈಗ ಊಟ ಮಾಡುವಾಗ, ಈಗ ಊಟ ಹಸಿವಾಗ್ತದೆ, ಊಟ ಮಾಡುವಾಗ ಪೇ ಫುಲ್ ಅಟೆನ್ಷನ್ ಟು ದಿ ಫುಡ್, ಆ ಟೇಸ್ಟು, ಸ್ಮೆಲ್ಲು, ಟಚ್. ಓಕೆ, ಮನಸ್ಸು ಎಲ್ಲೋ ಹೋಗುತ್ತೆ, ಮನೆಗೆ ಹೋಗಲು ಟೈಮ್ ಆಯ್ತಂದು ಹೋಗುತ್ತೆ, ಕಮ್ ಬ್ಯಾಕ್ ಟು ಪ್ರೆಸೆಂಟ್ ಮೂಮೆಂಟ್, ರೈಟ್. ಸೊ ಪುನಃ ಪುನಃ ಪ್ರೆಸೆಂಟ್ ಮೂಮೆಂಟಿಗೆ ಬರಬೇಕು. ಕ್ಲಿಯರಾ? ಸೊ ಕ್ಲೋಸ್ ಮಾಡೋಣ, ಇವತ್ತಿಗೆ ಚಾಂಟ್ ಮಾಡೋಣ. ನೋ ನೋ, ದಿಸ್ ದೇ ಡೂ ಒನ್ಸ್ ಇನ್ ಎ ವೀಕ್ ಆಸ್ ಎ ಪ್ರಾಕ್ಟೀಸ್. ಓಕೆ, ದಿ ಐಡಿಯಾ ಈಸ್ ಮೇಕ್ ದಿ ಮೈಂಡ್ ಸೈಲೆಂಟ್. ಟೀ ಮಾತ್ರ ಮಾಡೋದಲ್ಲ, ಗೆಸ್ಟ್ಗಳಿಗೆ ಸರ್ವ್ ಮಾಡ್ತಾರೆ ಟೀ ಸೆರೆಮನಿ ಅಂತ. ಆ ಗೆಸ್ಟ್ಗಳು ಕೂಡ ಭಾಳ ಮೆಡಿಟೇಟಿವಾಗಿ ಟೀ ಮಾಡ್ತಾರೆ. ಈ ಗ್ರಾಜುಲಿ ಕಪ್ಪನ್ನು ಎತ್ಕೊಂಡು ಸೊ ಅದಕ್ಕೋಸ್ಕರ ಜಪಾನ್ ಇದಕ್ಕೆ ಝೆನ್ ಅಂತ ಹೇಳೋದು. ಝೆನ್ ಅಂತ ಏನು ತಿಳ್ಕೊಂಡಿದ್ರಾ? ಝೆನ್ ಅಂದರೆ ಜೆನ್. ಇಂಡಿಯಾದಲ್ಲಿ ಧ್ಯಾನ ಅಂತ ಹೇಳ್ತಿದ್ವಿ ನಾವು, ಧ್ಯಾನ ಅಂತ. ಸೊ ಇಂಡಿಯಾದಲ್ಲಿ ಧ್ಯಾನ ಇದ್ದನ್ನು ಬುದ್ಧಿಸ್ಟ್ ಮಾಂಗ್ಸು ಚೈನಾ ಹಾಕೊಂಡು ಅಲ್ಲಿ ಚಾನ್ ಅಂತ ಹೇಳಿದ್ರು ಅದಕ್ಕೆ. ಅವ್ರಿಗೆ ಧ್ಯಾನ ಅಂತ ಹೇಳಕ್ಕೆ ಬರಲ್ಲ. ದೆನ್ ಜಪನೀಸು ಚೈನೀಸಿಂದ ಕಲಿತರು ಚೆನ್ ಅಂತ ಹೇಳಿದ್ರು, ಚಾನ್ ಅಂತ ಕಲಿತರು, ಝೆನ್ ಅಂತ ಆಯಿತು. ಧ್ಯಾನ ಇದ್ದದ್ದು ಝೆನ್ ಆಯಿತು. ಡಿಫ್ರೆನ್ಸ್ ಬಿಟ್ವೀನ್ ಇಂಡಿಯನ್ಸ್ ಆ್ಯಂಡ್ ಜಪನೀಸು. ಓಕೆ, ಆ ಜಪನೀಸು ಧ್ಯಾನವನ್ನು 24/7 ಪ್ರಾಕ್ಟೀಸ್ ಮಾಡಿದರು. ಪ್ರತಿಯೊಂದು ಪ್ರಾಕ್ಟೀಸಲ್ಲೂ ಧ್ಯಾನ ಮಾಡ್ತಾರೆ ಅವರು. ಆಯಿತಾ, ಇಂಡಿಯಾದವರು ಎಕ್ಸ್ಪೋರ್ಟ್ ಮಾಡಿಬಿಟ್ಟು ಕಳ್ಕೊಂಡ್ಬಿಟ್ರು. ಧ್ಯಾನ ಅಂದರೆ ಗೊತ್ತಿಲ್ಲ ನಮಗೆ, ಧ್ಯಾನ ಮಾಡಬೇಕು ಗೊತ್ತಿಲ್ಲ, ತಲೆ ಎಲ್ಲ ಯೋಚನೆ ಬರ್ತದೆ ಧ್ಯಾನ ಅಂದರೆ ಏನೋ ಗೊತ್ತಿಲ್ಲ. ಯಾಕಂದ್ರೆ ನಾವೇ ಎಕ್ಸ್ಪೋರ್ಟ್ ಮಾಡಿದ್ದೋ, ಪಾಪ ಅವ್ರು ಚೆನ್ನಾಗಿ ಮಾಡ್ತಿದ್ದಾರೆ, ಅವ್ರು 24 hours ಮಾಡ್ತಿದ್ದಾರೆ. ಸೊ ನಮಗೆ ನಾವು ಧ್ಯಾನ ಮಾಡಲಿಕ್ಕೆ ಗೊತ್ತಿಲ್ಲ, ನಮ್ಮ ದೇಶದ ಧ್ಯಾನ ಬೇರೆ ದೇಶಕ್ಕೆ ಕಳಿಸಿದ್ರು ಗೊತ್ತಿಲ್ಲ. ನಮ್ಮ ದೇಶದ ಧ್ಯಾನ ಕಳಿಸಿದ್ರು ಜಪಾನಸಲ್ಲಿ ಪ್ರತಿ ಸಣ್ಣ ಮಕ್ಕಳಿಗೆ ಸಮೇತ ಅದನ್ನು ಕಳಿಸ್ಕೊಡ್ತಾರೆ. ಓಕೆ, ಆ್ಯಂಡ್ ದೇ ಡೂ 24 hours ಎ ಡೇ, ನಾಟ್ ಫಾರ್ 5 minutes. ಅಲ್ಲಲ್ಲ, ಅದು ಅದಲ್ಲ ಇಂಪಾರ್ಟೆನ್ಸ್, ಅದು ಅದಲ್ಲ ಜಗಿಯೋದಲ್ಲ, ಸೆನ್ಸೇಷನ್. ನಿಮ್ಮ ಗಮನ ಬಾಡಿ ಸೆನ್ಸೇಷನ್ ಕೊಡಿದ್ರೆ ಮೈಂಡ್ ಪಾಸ್ಟಿಗೆ ಫ್ಯೂಚರ್ಗೆ ಹೋಗಲ್ಲ ಅಂತ. ನೀವು ಒಂದ್ಸಲ ಜಗಿರಿ, 2 ಜಗಿರಿ, ಬಟ್ ನಿಮ್ಮ ಗಮನ ಅಲ್ಲಿದೆಯೋ, ಪಾಸ್ಟಲ್ಲಿದೆಯೋ, ಫ್ಯೂಚರ್ಲಿದೆಯೋ ಅಂತ. ಸೊ ನಮ್ಮ ದೇಶದ ಧ್ಯಾನವನ್ನು ಜಪನೀಸ್ ತಗೊಂಡು ಎವ್ರಿ ಆಸ್ಪೆಕ್ಟ್ ಆಫ್ ಲೈಫ್ ದೇವರು ಅಳವಡಿಸ್ಕೊಂಡಿದ್ದೀವಿ, ಪ್ರತಿಯೊಂದು ಆಸ್ಪೆಕ್ಟಲ್ಲಿ. ಆಯಿತಾ? ಸೊ ಅದನ್ನು ನಮಗೂ ಹೇಳಿದರು ಸ್ವಲ್ಪ ಮಾಡಿ ಅಂತ. ನೀವು ಅದಕ್ಕೇನು ಮಾಡಿದರು ಪ್ರಾಕ್ಟೀಸು, ಇದೆಲ್ಲ ಪ್ರಾಕ್ಟೀಸ್ ಮಾಡಿ. ನೀವೇನು ಮಾಡ್ತೀರಾ ಗೊತ್ತಿಲ್ಲ, ತೋರಿಸ್ತೇನೆ. ಏನಿತ್ತು ಹಾಕಿದ್ರಾ? ಈಗೆಲ್ಲ ಟೆಂಪ್ಲೇಟು ಟಕ್ 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 ಅಂತ. ಅವ್ರು ಏನು ಹೇಳಿದರು, ಬೆಳಗ್ಗೆ ಎದ್ದು ನೀವು ಬೆಳಗ್ಗೆ ಎದ್ದಾಗ ಬ್ರಿಂಗ್ ಯುವರ್ ಮೈಂಡ್ ಟು ದ ಪ್ರೆಸೆಂಟ್ ಮೂಮೆಂಟ್. ಆ ಪ್ಯಾಟರ್ನ್ ಎಲ್ಲ ತಲೆಯಲ್ಲಿ ಕಂಪ್ಲೀಟ್ ಗಮನ. ಸೊ ಯುವರ್ ಕಮ್ ಟು ದಿ ಕಂಪ್ಲೀಟ್ ಪ್ರೆಸೆಂಟ್ ಮೂಮೆಂಟು, ವಿತ್ ದ್ಯಾಟ್ ಪ್ರೆಸೆಂಟ್ ಮೂಮೆಂಟ್ ಯು ಸ್ಟಾರ್ಟ್ ಯುವರ್ ಡೇ. ಈಗೇನಾಗ್ತದೆ ಧ್ಯಾನ ಮಾಡುವಾಗ ರಂಗೋಲಿ ಹಾಕೋ, ರಂಗೋಲಿ ಹಾಕ್ತಾರಿಲ್ಲ ಅದು ಗೊತ್ತಿಲ್ಲ ನನಗೆ. ಹೋಗಲಿ, ನೆಕ್ಸ್ಟ್ ಹೇಳಿದರು, ನೆಕ್ಸ್ಟ್ ರಂಗೋಲಿ ಹಾಕ್ಕೊಂಡು ಒಳಗೆ ಬರ್ತೀರಾ ಪೂಜಾ ರೂಮಿಗೆ ಹೋಗಿ ಅಂತ. ದೀಪ ಹಚ್ಚು ಇದು ಮಾಡಿದ್ದ, ಅಲ್ಲಿ ಏನು ಮಾಡಿದ್ದ, ದೀಪ ಹಚ್ಚಿಬಿಟ್ಟು 5 sensations, ಸ್ಮೆಲ್, ಉದ್ಬತ್ತಿ, ಹೂವು, ದೀಪ, ಗಂಟೆ. ಸೊ ಏನಾಗುತ್ತೆ, ಎಲ್ಲ ಕಂಪ್ನಿ ಪ್ರೆಸೆಂಟ್ ಮೂಮೆಂಟ್ ಜನ ಶಬ್ದ ಮಾಡಿದ್ರೆ ಪ್ರೆಸೆಂಟ್ ಮೂಮೆಂಟ್ ಬರಲಿ ಅಂತ. ಬರ್ತಾ ಇದೆಯಾ ಮನಸ್ಸು? ಬಿಕಾಸ್ ನಿಮ್ಗೆ ಏನು ಮಾಡೋ, ಯಾಕೆ ಮಾಡ್ತಂತ ಗೊತ್ತಿಲ್ಲ. ಪೇಪರ್ ಬಂತಾ? ಇಷ್ಟು ತಾಯಿದ್ದು ಯಾಕೆ ಪೇಪರ್ ಬಂದಿಲ್ಲ? ನೋಡಿದ್ರೆ ಇರ್ತಾವೆಲ್ಲ, ಚಹಾ ಮಾಡೋದನ್ನು, ಟೀ ಮಾಡೋದನ್ನು ಪೂಜೆಯಾಗಿ ಮಾಡ್ಬೋದು ಜಪನೀಸು. ನಾವು ಪೂಜೆ ಮಾಡೋದನ್ನು ಟೀ ಮಾಡೋದಕ್ಕಿಂತ ವರ್ಷ ಮಾಡಿದ್ದೇವೆ ನಾವು. ಧ್ಯಾನ ಮಾಡಲಿಕ್ಕೆ ಕೂತ್ಕೊಂಡ್ರಿ, ಧ್ಯಾನ ಮಾಡಲಿಕ್ಕೆ ಕೂತ್ಕೊಂಡಾಗ ಮನಸ್ಸು ಅಲ್ಲಿ ಇಲ್ಲಿ ಹೋಗ್ಬಾರ್ದು. ಸದ್ಗುರುದೇವ, ನನಗೆ ಮುಕ್ತಿ ಯಾವಾಗ ಸಿಗುತ್ತೆ? ಹೋಯ್ತಲ್ಲ ಮನಸ್ಸು ಮುಕ್ತಿಯ ಕಡೆ ಹೋಯ್ತು. ಮನಸ್ಸು ಪಾಸ್ಟಿಗೆ ಹೋಗ್ಬಾರ್ದು, ಫ್ಯೂಚರಿಗೆ ಹೋಗ್ಬಾರ್ದು. ನೀವು ಬಿ ಪ್ರೆಸೆಂಟ್ ಲೈಕ್ ಎ ಚೈಲ್ಡ್, ಮಗುವಿನ ಹಾಗಿರಿ. ಅಯ್ಯೋ ಭಗವಂತ, ಎಷ್ಟು ವರ್ಷ ಸಾಧನೆ ಮಾಡಿದೆ ನಾನು, ಇನ್ನು ಮುಕ್ತಿ ಅಂದರೆ ಕಾಣ್ತಾನೇ ಇಲ್ಲ, ಮನಸ್ಸಿಲ್ಲ ಹೋಯ್ತು.
ಮಗುವಿನ ಹಾಗೆ ಶಾಂತವಾಗಿ ಕಲಿಬೇಕು, ಕೂತ್ಕೊಳ್ಳಿ ಕಲಿಬೇಕು, ಅದೇ ಮುಕ್ತಿ. ಮಗುವಿನ ಹಾಗೆ ಕೆಲಸ ಮಾಡುವಾಗ ಕಂಪ್ಲೀಟ್ಲಿ ಫೋಕಸ್ ಆಗಿ ಮಾಡಬೇಕು ಪೂರ್ತಿ, ಅದೇ ಮುಕ್ತಿ ಅಪ್ಪ. ನೀವು ಮುಕ್ತಿ ಎಲ್ಲಿ ಹುಡುಕ್ತಿದ್ದೀರಾ? ರಸ್ತೆಯಲ್ಲಿ, ಗಲ್ಲಿಯಲ್ಲಿ. ಶಿವ ಅಂದರೆ ಯಾರು? ಶಿವ ಅಂತ ಗೊತ್ತಾಗಿದ್ರೆ ಈಗ ಚಿಮಟೆ ಮಾಡಿ, ಇಡೀ ಶರೀರದಲ್ಲಿ ಶಿವ, ವಿಶ್ವವೇ ಶಿವಸ್ವರೂಪ. ಎಲ್ಲಿ ಹುಡುಕ್ತಿದ್ರ ಭಗವಂತನ? ಭಗವಂತ 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 ಅಂತ ಎಲ್ಲಿ ಹುಡುಕ್ತಿದ್ದೀರಾ? ವೆರಿ ನೈಸ್ಲಿ. ಆಕ್ಚುಲಿ ಬುದ್ಧಿಸ್ಟಲ್ಲಿ ಕಾಲಚಕ್ರ ಅಂತ ಹೇಳ್ತಾರೆ, ಕಾಲಚಕ್ರ ಅಂತ. ಅದಕ್ಕೆ ರಂಗೋಲಿ ಮಾಡಬೇಕಾದ್ರೆ ಇಟ್ ಟೇಕ್ಸ್ 6 months, ಮೋರ್ ದೆನ್ 100 to 120 ಮಾರ್ಕ್ಸ್ ಬೇಕು. ಆ್ಯಂಡ್ ಕಂಪ್ಲೀಟ್ ಕಾಲಚಕ್ರ ಡಿಸೈನ್ ಇದೆಯಲ್ಲ, ಇಟ್ಸ್ ನಾಟ್ ಇನ್ ಪೇಪರ್. ಫೋಕಸ್, ಅಟೆನ್ಷನ್, ಗಮನ. ಜೋತ ಸೇ ಜೋತ ಜಗಾವೋ,